Hello friends, welcome back to our channel. My name is Sapna. I am Pankaj. So friends, today we are going to react on Kantara movie intro scene. So guys, Kantara movie Amazon Prime India pe available hai. Yes. And we are very much excited to see the movie and give reaction on that. बात करने जाए movie के बारे में ऋषभ शेट्टी जो कि मूवी के डायरेक्टर भी हैं और स्टोरी भी उन्होंने लिखी है एंड जो म्यूजिक दिया है वो है अजनीश लोकनाथ एंड मैं तो बहुत ज्यादा एक्साइटेड हूं भाई. ये मूवी ने धूम मचा दिया एंड फाइनली ये मूवी हम आप लोगों के साथ देख रहे हैं एंड कन्नड़ा मूवी है एंड इट हैज क्रॉस्ड और रिकॉर्ड तोड़ दिए 400 करोड़ का बिजनेस किया ऑल ओवर वर्ल्ड वाइड एंड वेरी लो बजट मूवी है ऑलमोस्ट अराउंड 100 करोड़ कुछ बजट था इनका बट काफी अच्छी अर्निंग करी है. सो गाइज वी आर वेरी मच एक्साइटेड. बिफोर स्टार्टिंग दिस वीडियो आई वुड लाइक टू रिक्वेस्ट इफ यू न्यू आवर चैनल डू सब्सक्राइब एंड क्लिक ऑन द नोटिफिकेशन बेल. आल्सो फॉलो अस ऑन इंस्टाग्राम एंड फेसबुक. सो गाइज लेट्स गेट स्टार्टेड. 47 मूडन गुड्डದಿಂದ ಹಿಡಿದು ಪಡುವಣ ಸಮುದ್ರದ ತನಕ ಜಾಗಕ್ಕೆಲ್ಲ ಒಬ್ಬ ರಾಜ ಇದ್ದ. ಪ್ರೀತಿಯಿಂದ ನೋಡಿಕೊಳ್ಳುವ ಹೆಂಡತಿ, ತನ್ನದು ಅಂತ ಹೇಳಿಕೊಳ್ಳಿಕ್ಕಿರುವ ಮಕ್ಕಳು, ಅವನ ಖುಷಿಯೇ ತಮ್ಮ ಖುಷಿ ಅಂತ ಆಚರಿಸುವ ಜನರು, ಸುತ್ತ 10 ಸಾಮಂತರಲ್ಲೂ ಸ್ನೇಹ, ಎಲ್ಲ ಸಹ ಅವನತ್ರ ಇತ್ತು. ಆದರೆ ನೆಮ್ಮದಿ ಒಂದನ್ನು ಬಿಟ್ಟು 4-6 ದೇವಸ್ಥಾನ ತಿರುಗಿದ, 16 ತೀರ್ಥಸ್ನಾನ ಮಾಡಿದ. ದೇವರಿಗೆ ತುಲಾಭಾರ, ಪಿತೃಗಳಿಗೆ ಅನ್ನಾಹಾರ ಎಂತ ಮಾಡಿದ್ರು ಸಹ ರಾಜನ ಕಣ್ಣಲ್ಲಿ ನಿದ್ದೆ ಮನಸ್ಸಿಗೆ ಶಾಂತಿ ಸಿಗ್ಲೇ ಇಲ್ಲ. ಅದೇ ಪ್ರಶ್ನೆಯನ್ನ ನಿಮಿತ್ತ ಹೇಳುವ ಭೂತಾಯ್ತಾಳರ ಹತ್ರ ರಾಜ ಮಂಡಿಯೂರಿ ಕೇಳ್ತಾನೆ. ರಾಜ, ನಿನ್ನ ಹತ್ರ ಎಲ್ಲ ಉಂಟು, ಆದರೆ ಮಾವನ ಹಾಗೆ ದಾರಿ ತೋರಿಸುವ ಒಂದು ಶಕ್ತಿ, ಅಮ್ಮನ ಹಾಗೆ ತಬ್ಬಿ ಹಿಡಿಯುವ ಪ್ರೀತಿ, ಇದೆರಡೂ ಸಿಗುವವರೆಗೂ ನಿನಗೆ ನೆಮ್ಮದಿ ಸಿಗುವುದಿಲ್ಲ. ಅದೆಲ್ಲಿ ಸಿಗ್ತದೆ ಭೂತಾಯ್ತಲ್ರಿ? ಹುಡುಕು ಒಪ್ಪನೆ. ರಾಜ ಹೊರಟ, ಹಲವು ತೀರ್ಥಕ್ಷೇತ್ರಕ್ಕೆ ಹೋಗ್ತಾನೆ, ಹಲವು ಗುರುಗಳನ್ನು ಭೇಟಿಯಾಗ್ತಾನೆ. ಎಲ್ಲಿಗೆ ಹೋದರೂ ಸಹ ರಾಜನ ಮನಸ್ಸಲ್ಲಿದ್ದ ನೋವಿಗೆ ಮದ್ದು ಸಿಗುವುದಿಲ್ಲ. ಇನ್ನು ಈ ಭೂಮಿ ಮೇಲೆ ನನಗೆ ನೆಮ್ಮದಿ ತಂದು ಕೊಡುವ ಜಾಗ ಆಗಲಿ ಶಕ್ತಿಯಾಗಲಿ ಇಲ್ಲ ಅಂತ ಎಣಿಸಿ ರಾಜ ಎಲ್ಲ ಬಿಟ್ಟು ಕಾಡಿಗೆ ಹೋಗ್ತಾನೆ. ಕಾಡಿನ ಮಧ್ಯದಲ್ಲಿ ಹೋಗುವಾಗ ಅವನಿಗೆ ಗಗ್ಗರದ ಶಬ್ದವೊಂದು ಕೇಳ್ತದೆ. ಹೋಗ್ತಾ ಇದ್ದ ರಾಜ ಒಮ್ಮೆಲೆ ನಿಂತು ನೋಡ್ತಾನೆ. ಆದರೆ ರಾಜನಿಗೆ ಆ ಶಬ್ದ ಕೇಳಿ ಹೆದರಿಕೆ ಆಗುವುದಿಲ್ಲ. ಅಮ್ಮ ತಬ್ಬಿಕೊಂಡ ಹಾಗೆ, ಮಾವ ಪ್ರೀತಿಯಿಂದ ಕರೆದ ಹಾಗೆ ಆಗ್ತದೆ. ರಾಜ ಧ್ವನಿ ಬಂದ ದಿಕ್ಕಿನ ಕಡೆಗೆ ಸಾಗ್ತಾನೆ. ಬಂದು ಒಂದು ಕಲ್ಲಿನ ಮುಂದೆ ನಿಂತು ತನ್ನ ಶಸ್ತ್ರತ್ಯಾಗ ಮಾಡ್ತಾನೆ. ಆಗ ಅವನ ಕಣ್ಣಲ್ಲಿ ಕಣ್ಣೀರು ಜೋರಾಗಿ ಹರಿತದೆ, ಗೊತ್ತಿಲ್ಲದೆ ಕೈ ಮುಗಿತದೆ. ರಾಜನ ಮನಸ್ಸಲ್ಲಿ ಖುಷಿ, ಇಲ್ಲಿ ತನಕ ಇಲ್ಲದ ಒಂದು ಖುಷಿ, ಅಮ್ಮ ತಬ್ಬಿಕೊಂಡ ಹಾಗೆ, ಮಾವ ತಲೆ ಸವರಿದ ಹಾಗೆ. ಆಗ ನಿಮ್ಮ ರಾಜನಾಗಿ ಬೇಡಿಕೊಳ್ತಿದ್ದೇನೆ, ಈ ದೈವವನ್ನು ನನ್ನ ಮಡಿಲಿಗೆ ಹಾಕಿ, ನಿಮಗೆ ಎಂತ ಬೇಕು ಕೇಳಿ ಕೊಡ್ತೇನೆ. ಎನ್ನ ಉಲ್ಲಯ, ನೀವು ಎಂತ ಬೇಕಾದ್ರೆ ಕೇಳಿ, ಆದ್ರೆ ನಮ್ಮ ದೈವ ಪಂಜಿರಿಯನ್ನು ಮಾತ್ರ ಕೇಳ್ಬೇಡಿ. ಭಗವಾನ್ ಆಪೆ ಶರೀರ ನಿನ್ನ ಬಿಟ್ಟು ಬೇರೆ ಎಂತ ಬೇಡ ಪಂಜುರ್ಲಿ. ನೀನೆಂತ ಹೇಳಿದ್ರು ಸಹ ಕೊಡ್ತೇನೆ. ನನ್ನ ಸ್ವರ ಎಲ್ಲಿವರೆಗೆ ಕೇಳ್ತಾ ಉಂಟ? ಅಷ್ಟೆಲ್ಲ ಜಾಗವನ್ನು ಊರಿನ ಜನರಿಗೆ ಕೊಡ್ಬೇಕು. ಆಯ್ತು ಪಂಜುರ್ಲಿ, ಅರಮನೆಗೆ ಸಿಂಗಾರ ಮಾಡಿಸ್ತಾನೆ, ಊರಿಗೆ ತೋರಣ ಕಟ್ಟಿಸ್ತಾನೆ. ರಾಜ ತನ್ನ ಮಗ ಹುಟ್ಟಿದಾಗ ಎಷ್ಟು ಖುಷಿಯಲ್ಲಿದ್ದ, ಅದಕ್ಕಿಂತ 100 ಪಟ್ಟು ಸಂಭ್ರಮದಲ್ಲಿ ದೈವವನ್ನ ಅವನೊಟ್ಟಿಗೆ ಕರ್ಕೊಂಡು ಹೋಗ್ತಾನೆ. ಅವತ್ತಿನಿಂದ ರಾಜನ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಗೆ ಕೊರತೆ ಬರಲಿಲ್ಲ. ಊರಿನ ದೈವ ರಾಜನ ಮಡಿಲಿಗೆ ಬಿತ್ತು, ರಾಜನ ಊರು ಊರಿನವರ ಮಡಿಲಿಗೆ ಬಿತ್ತು. ಆವತ್ತಿಂದ ದನಿಗಳ ಮನೆಯಿಂದನೆ ಭಂಡಾರ ಅಬ್ಬರದಲ್ಲಿ ಹೊರಡುದು. ಮತ್ತೆ ಈಗಿನ ದನಿ ಎಂತಕ್ಕೆ ನಮ್ಮ ಹತ್ರ ಜಾಗ ವಾಪಸ್ ಕೇಳುದು? ಅದು ಅವರ ಜಾಗ ಅಲ್ಲ ಮಗ,
ಹಿಂದೆ ಕೇಳಿದ್ರಲ್ಲಿ ಅಂತ ತಪ್ಪಿಲ್ಲ, ಆದರೆ ನಾವಿರುವುದು ದೈವದ ಚಾಕರಿ ಮಾಡಲಿಕ್ಕಲ್ಲ. ನಮ್ಮ ದೈವ ಬಿಟ್ಟು ನಾವು ಎಲ್ಲಿಗೆ ಹೋಗುದು? ನಾವು ಮನಸ್ಸರು ಮಾಡೋ ತಪ್ಪೆಂದ ಗೊತ್ತುಂಟು ಮಗ, ಅದು ನಾವು ಕೊಟ್ಟದ್ದು, ಅದು ನಮ್ಮದು ಅಂತ ಎನಿಸುದು. ಆದರೆ ಅದು ಎಲ್ಲಿಂದ ಬಂತು, ಯಾರಿಗೆ ಸೇರಿದ್ದು, ಆ ಸತ್ಯ ಗೊತ್ತಿದ್ರೆ ನಾವು ನೆಮ್ಮದಿಯಿಂದ ಬದುಕ್ಬೋದು. ಬೊಂಬೆಯಿಂದ ಇಲ್ಲಿಗೆ ಕೊಲ ನೋಡ್ಲಿಕ್ಕೆ ಬಂದದಲ್ಲ, ಜಾಗದ ಇತ್ಯರ್ಥ ಮಾಡ್ಲಿಕ್ಕೆ. ಎಂತ ಮಾತಾಡ್ತೀಯ ನೀನು? ನಮ್ಮ ಪೂರ್ವಜರು ದೈವ ಚಾಕರಿಗೆ ಅಂತ ಊರಿಗೆ ಕೊಟ್ಟ ಜಾಗ ಇದು. ಆವತ್ತಿಂದ ಇವತ್ತುವರೆಗೂ ನಮ್ಮ ಕುಟುಂಬ ನೆಮ್ಮದಿಲ್ಲಿ ಉಂಟು. ಅರೆ ಬಸ್, ಅವತ್ತು ಧರ್ಮಕ್ಕೆ ಕೊಟ್ಟದಲ್ಲ, ಕ್ರೇಷ್ಟು ಉಂಟು ಗೊತ್ತುಂಟ ನಿಮಗೆ? ಈಗ ವಾಪಸ್ ತಗೊಂಡ್ರೆ ಸಹ ಇದಕ್ಕಿಂತ ಜಾಸ್ತಿ ನೆಮ್ಮದಿಯಿಂದ ಬದುಕ್ಬೋದು ನಾವು. ಹಾಗೆ ಆಗುದಿಲ್ಲ ಮಾರ, ಕೊಟ್ಟ ಜಾಗವನ್ನು ವಾಪಸ್ ತಗೊಂಡ್ರೆ ದೈವ ಕೊಟ್ಟ ಮಾತಿಗೆ ತಪ್ಪಿದಾಗೆ ಆಗುತ್ತೆ. ಅಯ್ಯೋ, ನಿಮ್ಮ ದೈವ ಕೊಂಡಗೆ ಬದಿಗಿಡಿ ಮಾರೆ. ಯಾವಾಗ ನೋಡಿದ್ರು ಸರ್ ದೈವ ದೈವ ಇಲ್ಲೇ ಅಲ್ಲಿ ನಡೀತಾ ಉಂಟಲ್ಲ ಈ ಥರ ನಾಟಕ, ನಾನು ಸುಮಾರು ನೋಡಿದ್ದೇನೆ. ಇದು ನಮ್ಮ ಪೂರ್ವಜರ ಪಿತ್ರಾರ್ಜಿತ ಆಸ್ತಿ, ನಿಮಗೆ ಎಷ್ಟು ಹಕ್ಕುಂಟ ನನಗೆ ಸಹ ಅಷ್ಟು ಹಕ್ಕುಂಟು. ನಿಮಗೆ ಕೇಳಲಿಕ್ಕೆ ಆಗುದಿಲ್ವಾ? ಸುಮ್ಮನೆ ಕೂತ್ಕೊಳ್ಳಿ, ನಾನು ಕೋರ್ಟಲ್ಲಿ ನೋಡ್ಕೊಳ್ತೀನಿ. ಪರಿವಾರ ಕಾಡು ಕತ್ತಲಾಗಿ ನಾಡು ಬೆಳಕಾಗುವಂತ ಹೊತ್ತು ಗುತ್ತಿನಾರ, ನನ್ನ ರಾಜಸ್ಥಾನದಲ್ಲಿ ನಿಂತು ಕೇಳುವಂತ ವಾಡಿಕೆ ಕೇಳುವಂತ ಪ್ರಶ್ನೆ ಏನಾದರೂ ಉಳಿದಿದೆಯಾ ಗುತ್ತಿನಾರ? ಸದ್ಯಕ್ಕೆ ನಮ್ಮ ಹತ್ರ ಕೇಳುವಂತ ಪ್ರಶ್ನೆ ಏನಿಲ್ಲ. ನನಗೆ ಉಂಟು. ಈ ಜಾಗ, ಈ ಆಸ್ತಿ, ಈ ಭೂಮಿ ಇದ್ಯಾವುದು ಈ ಊರಿನವರದಲ್ಲ. ಆಯ್ತು ಮಾರ, ನಿಮ್ಮದಲ್ಲ, ನನ್ನದು. ಇದನ್ನ ನೀನ್ ನನಗೆ ಹಿಂತಿರುಗಿಸಿ ಕೊಡ್ಬೇಕು. ಬಹಳ ಒಳ್ಳೆ ಪ್ರಾರ್ಥನೆ, ಬಹಳ ಒಳ್ಳೆ ಪ್ರಾರ್ಥನೆ ಗುತ್ತಿನಾರೆ. ನಿಮ್ಮ ಜಾಗ ನಾನು ಹಿಂದಿರುಗಿಸಿ ಕೊಡ್ತೇನೆ, ಊರಿನವರ ಜಾಗವನ್ನು ನಾನು ನಿಮ್ಗೆ ಹಿಂದಿರುಗಿಸಿ ಕೊಡ್ತೇನೆ. ಆದ್ರೆ ನಾನಿಲ್ಲಿವರೆಗೆ ನಿಮಗೆ ಕೊಟ್ಟಂತ ನೆಮ್ಮದಿಯನ್ನ ನೀವು ಹಿಂತಿರುಗಿಸಿ ಕೊಡ್ಬೋದ ಗುತ್ತಿನಾರೆ? ಈಗ ನಿಮಗೆ ಕೊಡಿಸ್ಲಿಕ್ಕೆ ಆಗುದಿಲ್ವಾ? ತೊಂದರೆ ಇಲ್ಲ, ಇದರ ತೀರ್ಮಾನ ಎಲ್ಲಿ ಆಗ್ಬೇಕೋ ಅಲ್ಲಿ ಮಾಡಿಸ್ಕೊಳ್ತೇನೆ ನಾನು. ಕೋರ್ಟಿಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ಜಾಗ ಊರಿನವ್ರದ್ದು, ಅದರ ತೀರ್ಮಾನ ಇವತ್ತಲ್ಲ, ಮುಂದೊಂದು ಕಾಲ ಬರಬೇಕಾಗ್ತದೆ. ಊರಿನವರಿಗೆ ಸೇರಿದ್ದ ಇದು ದೈವ ಮಾತಾಡುದ, ದೈವ ನರ್ತಕ ಮಾತಾಡುದ? ದೈವವಾ ನರ್ತಕನ ಇವತ್ತೇ
ನರ್ತಕನಾದ್ರೆ ನಾನು ನಿಮಗೆ ಸಿಗುವಂತವನಾಗ್ಲಿ, ದೈವವಾದ್ರೆ ಅವರಿಂದ ಮಾಯಾದದ ಎಲ್ಲಿದ್ರೆ ಅವರು ವಾಪಸ್ ಬರ್ತಿರ್ಲಿಲ್ವಾ? ಅಲ್ಲ, ಕೊಂದಿದ್ರೆ ಕೊಂದಿದ್ರೆ ಬಾಡಿ ಸಿಗಿದ್ಲುವನ? ಹಾ ಹೌದಲ್ಲ, ನೀನವರು ಮಾಯಾದ ಜಾಗ ನೋಡ್ಬೇಕಾ? ಕಾಡು ಅವರು ಮಾಯಾದ ಜಾಗದ ಸುತ್ತ ಬೆಂಕಿ, ಆದ್ರೆ ಆ ಬೆಂಕಿ ಕಾಡನ್ನ ಬೆಳಗ್ತಾ ಇರ್ಲಿಲ್ವಾ, ಇನ್ನೂ ಕತ್ತಲು ಮಾಡ್ತಾ ಇತ್ತು. ಮತ್ತೆ ಅದನಿ ಆಜರು ಕೋರ್ಟ್ ಎದುರು ರಕ್ತಕಾರಿ ಕೋರ್ಟ್ಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. इतना जबरदस्त मैंने सोचा नहीं था. वैसे तो मैंने सुनी हुई मूवी बहुत ही शानदार, जिस तरह से भगवान का साक्षात्कार देखने को मिला करेक्ट प्रूफ के साथ. Awesome. मतलब जो जो राजा को जो सुकून शांति प्यार चाहिए था वो भगवान पुंजली देते हैं उनको. Yes. बट उसके बदले में जो जमीन और जो लैंड होता है, वो क्षेत्रफल होता है, सब उनको चला जाता है गाँव वालों को. Yes. जब वही चीज वो बंदा जो आता है वो मांगता है कि कोई क्वेश्चन है तो बोलता मुझे मेरा ये जमीन चाहिए. बोले अगर तुम्हें मिलेगा जमीन बट जो मैंने तुम्हें सुख दिया है वो वापिस आ जाएगा. वही है तो वही जब वो सब बातचीत होने के बाद वो भगवान खुद वहां से भाग जाते हैं, वो मशाल लेके आए, वो गायब हो जाते हैं. तो कोई कह रहा है कि वो भाग गए या गुम हो गए, डिसअपियर हो गए, एंड कोई बोले मर भी गया, कुछ ऐसा कुछ भी था मैंने शायद सुना था उसमें. बट वो जो आग का जो गोरा था वो वहीं पे था, वो पूरा जंगल जला नहीं. एंड बहुत अमेजिंग सीन लगा. एंड आखिरी में ये भी दिखाया कि वो जो बंदा जो जमीन मांग रहा था वो उसको खून की उल्टी हुई है, ही गॉट डेड. कहीं ना कहीं जो उसको सुकून और जो भगवान का आशीर्वाद उस पे था वो नहीं था उस पे. भाई बहुत जबरदस्त इंट्रो था. आगे का सीन देखते किस तरह का, आगे का सीन देखेंगे किस तरह का. सो गाइस वी लिटरली एंजॉयड दिस इंट्रो सीन एंड वी आर वेरी अमेज्ड. करेक्ट, यस. So guys, that's it for now. If you've really enjoyed our reaction, just give a thumbs up, do comment, share, subscribe, and also click on the notification bell. So guys, we'll be back in our next video. Till then, bye-bye. Bye-bye.